ಬಸವಣ್ಣ, ಕನ್ನಡ ನಾಡಿನ ಸಾಂಸ್ಕೃತಿಕ ನಾಯಕ. ಹೀಗಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಸರ್ಕಾರ ಅಧಿಕೃತವಾಗಿ ಘೋಷಣೆ ಹೊರಡಿಸಿದೆ. 12ನೇ ಶತಮಾನದಲ್ಲಿ ಈ ನೆಲದಲ್ಲಿ ಪ್ರಜಾಪ್ರಭುತ್ವದ ಬೀಜ ಬಿತ್ತಿದ, ಜಾತೀಯತೆಯ ವಿರುದ್ಧ ಸಮರ ಸಾರಿದ್ದ ಬಸವಣ್ಣನಲ್ಲದೆ ಬೇರಾರು ಈ ನೆಲದ ಸಾಂಸ್ಕೃತಿಕ ನಾಯಕರಾಗಲು ಸಾಧ್ಯ? ವಿಜಯಪುರದ ಬಾಗೇವಾಡಿಯಲ್ಲಿ ಜನಿಸಿದ ಬಸವಣ್ಣ ಚಿಕ್ಕಂದಿನಿಂದಲೂ ವೈದಿಕ ಕರ್ಮಾಚರಣೆಗಳ ವಿರೋಧಿಯಾಗಿದ್ದರು ಎಂದು ಇತಿಹಾಸ ಹೇಳುತ್ತದೆ. 8ನೇ ವಯಸ್ಸಿನಲ್ಲಿ ಬ್ರಾಹ್ಮಣ ಸಂಪ್ರದಾಯದ ಪ್ರಕಾರ ಜನಿವಾರ ಹಾಕಲು ಬಂದಾಗ ಬಸವಣ್ಣವರು ತನಗಿಂತ ಹಿರಿಯಳಾದ ಅಕ್ಕ ನಾಗಮ್ಮನಿಗೆ ಕೊಡಲು ಹೇಳ್ತಾರೆ. ಇದು ಪುರುಷರಿಗೆ ಮಾತ್ರ ಕೊಡುವಂಥದ್ದು ಅಂತ ನೋಡಿದಾಗ ಬಸವಣ್ಣ ಈ ಲಿಂಗ ತಾರತಮ್ಯವನ್ನು ವಿರೋಧಿಸಿ ಕೂಡಲೇ ಸಂಗಮಕ್ಕೆ ಹೊರಡ್ತಾರೆ. ಅಲ್ಲಿ ಸುಮಾರು 12 ವರ್ಷಗಳ ಕಾಲ ಅಧ್ಯಯನದಲ್ಲಿ ತೊಡಗಿಸಿಕೊಳ್ತಾರೆ. ಇದೇ ಸಂದರ್ಭದಲ್ಲಿ ಸಮಾಜದಲ್ಲಿ ಮನೆ ಮಾಡಿಕೊಂಡಿದ್ದ ಮೌಢ್ಯತೆ, ಕಂದಾಚಾರ, ಜಾತೀಯತೆ ಕಂಡು ಮನನೊಂದು ಅದಕ್ಕೆ ಶಾಶ್ವತ ಪರಿಹಾರ ಹುಡುಕೋದಕ್ಕೆ ಪ್ರಯತ್ನ ಮಾಡ್ತಾರೆ. ಕೆಲವೇ ವರ್ಷಗಳ ನಂತರ ಕಲ್ಯಾಣದ ಬಿಜ್ಜಳದೊರೆ ಆಸ್ಥಾನದಲ್ಲಿ ಮಹಾಮಂತ್ರಿಯಾಗಿ ನೇಮಕಗೊಳ್ತಾರೆ. ಇಲ್ಲಿಯೇ ಬಸವಣ್ಣ ಕ್ರಾಂತಿಕಾರಕ ಹೆಜ್ಜೆಯೊಂದನ್ನಿಡ್ತಾರೆ. ಅಭಿವ್ಯಕ್ತಿ ಸ್ವಾತಂತ್ರ್ಯದ ಅನುಭವ ಮಂಟಪ ನಿರ್ಮಿಸಿ ಅದರ ನಾಯಕತ್ವವನ್ನು ತಳ ಸಮುದಾಯಗಳಿಗೆ ಕೊಡ್ತಾರೆ. 770 ಶರಣರ ಈ ಅನುಭವ ಮಂಟಪ ಜಗತ್ತಿನ ಮೊದಲ ಪಾರ್ಲಿಮೆಂಟ್. ದಲಿತ ಸಮುದಾಯದ ಅಲ್ಲಮ ಪ್ರಭು ಈ ಪಾರ್ಲಿಮೆಂಟಿನ ಮೊದಲ ಸ್ಪೀಕರ್. ಸಮಗಾರ ಹರಳಯ್ಯ, ಮಡಿವಾಳ ಮಾಚಯ್ಯ, ಮಾದಾರ ದೋಳಯ್ಯ, ಬ್ರಾಹ್ಮಣ ಮಧುವರಸ, ಚನ್ನಬಸವಣ್ಣ, ಕುರುಬರ ಬೊಮ್ಮಣ್ಣ, ಡೋಹರ ಕಕ್ಕಯ್ಯ, ಅಕ್ಕ ಮಹಾದೇವಿ, ಗಂಗಾಂಬಿಕೆ, ನೀಲಾಂಬಿಕೆ, ಸೂಳೆ ಸಂಕವ್ವ, ಸತ್ಯಕ್ಕ, ಹೀಗೆ ಎಲ್ಲ ಸಮುದಾಯಗಳ ಶರಣ ಶರಣೀಯರು ಅಲ್ಲಿ ಸೇರಿದ್ದರು. ವಿಶ್ವದ ಯಾವ ದೇಶದಲ್ಲೂ ಸಂವಿಧಾನವೇ ರಚನೆಯಾಗದ ಸಂದರ್ಭದಲ್ಲಿ ದಲಿತರು, ಹಿಂದುಳಿದವರು ಮತ್ತು ಮಹಿಳೆಯರು ಸಮಾನತೆ, ಸ್ವಾತಂತ್ರ್ಯ, ಸೋದರತೆ, ಧಾರ್ಮಿಕ ಹಕ್ಕುಗಳ ಬಗೆಗೆ ವಚನಗಳನ್ನು ಬರೀತಾರೆ. ಕನ್ನಡದ ಅಸ್ಮಿತೆಯನ್ನು ಜಗತ್ತಿಗೆ ಪರಿಚಯಿಸ್ತಾರೆ. ವರ್ಣ ವ್ಯವಸ್ಥೆಯ ಕಟ್ಟಕಡೆಯ ಅಸ್ಪೃಶ್ಯ ಸಮುದಾಯದ ಸಮಗಾರ ಹರಳೆಯ ಕೂಡ ಈ ವ್ಯವಸ್ಥೆಯಲ್ಲಿ ಲಿಂಗ ದೀಕ್ಷೆ ಪಡೆಯುತ್ತಾರೆ. ಬಿಜ್ಜಳನ ಆಸ್ಥಾನದ ಮಧುವರಸ ಬಸವಣ್ಣನ ಬಳಿ ಬಂದು ಲಿಂಗವಂತನಾಗುತ್ತಾನೆ. ಇದು ಜಾತಿ ವಿನಾಶದ ನಾಂದಿಗೆ ಸೂಕ್ತ ಸಂದರ್ಭ ಎಂದು ಬಗೆದ ಬಸವಾದಿ ಶರಣರು ಮಧುವರಸನ ಮಗಳು ಕಲ್ಯಾಣವತಿ ಮತ್ತು ಹರಳಯ್ಯನ ಮಗ ಶೀಲವಂತನಿಗೆ ಮದುವೆ ಮಾಡಿಸಲು ಮುಂದಾಗ್ತಾರೆ. ಇದು ಕರ್ಮಠ ಮನುವಾದಿಗಳನ್ನು ಬೆಚ್ಚಿ ಉಳಿಸುತ್ತದೆ. ಕೇರಳದ ವೈದಿಕರು ಇದೊಂದು ಧರ್ಮಬಾಹಿರ, ರಾಜಧರ್ಮ ವಿರುದ್ಧದ ಮದುವೆ ಎಂದು ಗುಲ್ಲೆಬ್ಬಿಸಿ ಹಿಂಸೆಗೆ ಪ್ರಚೋದನೆ ನೀಡುತ್ತಾರೆ. ಸಿಕ್ಕ ಸಿಕ್ಕ ಶರಣರ ಮಾರಣ ಹೋಮ ನಡೆಸ್ತಾರೆ. ವಿಭೂತಿ ರುದ್ರಾಕ್ಷಿ ವಚನಗಳನ್ನು ಕಂಡ ಕಂಡಲ್ಲಿ ಸುಟ್ಟು ಹಾಕ್ತಾರೆ. ಶರಣರ ಕಣ್ಣುಗಳನ್ನು ಕೀಳಿಸಿ ಆನೆ ಕಾಲಿಗೆ ಕಟ್ಟಿ ಇಳಿಸುತ್ತಾರೆ. ಶರಣ ಸಿದ್ಧಾಂತದ ಸಂಪತ್ತಾಗಿದ್ದ ವಚನಗಳನ್ನು ಉಳಿಸಲು ಶರಣರು ದೇಶಾಂತರ ಹೋಗಬೇಕಾಗಿ ಬರುತ್ತದೆ. ಕಲ್ಯಾಣ ಕ್ರಾಂತಿಯ ನಂತರ ನೆಲೆ ತಪ್ಪಿದ ಶರಣರು ಗುಂಪು ಗುಂಪಾಗಿ ಎಲ್ಲೆಲ್ಲೋ ಚದುರಿ ಹೋಗುತ್ತಾರೆ. ಇವೆಲ್ಲ ಘಟನೆಗಳಿಂದ ಮನನೊಂದು ಬಸವಣ್ಣ ಕೂಡಲ ಸಂಗಮದಲ್ಲಿ ಐಕ್ಯರಾಗುತ್ತಾರೆ ಎಂದು ಹೇಳಲಾಗುತ್ತದೆ. ಇವೆಲ್ಲ ಶರಣರ ಬಗ್ಗೆ ದಾಖಲಾಗಿರುವ ಸಂಗತಿಗಳು. ಸಮಾಜಕ್ಕಾಗಿ ಹೋರಾಡಿದ್ದ ಬಸವಾದಿ ಶರಣರ ಅನುಯಾಯಿಗಳೆನಿಸಿಕೊಂಡವರೇ ಇಂದು ಅಸಮಾನತೆಯ ಪೋಷಕರಾಗಿದ್ದಾರೆ. ಕೋಮುವಾದ, ಮೌಢ್ಯ, ಜಾತೀಯತೆಗೆ ಇವರು ನೀರು ಗೊಬ್ಬರ ಏರುತ್ತಿರುವುದು ಬಹುದೊಡ್ಡ ದುರಂತವೇ ಸರಿ. ಬಸವಣ್ಣವರನ್ನ ಸಾಂಸ್ಕೃತಿಕ ನಾಯಕ ಎಂದು ಘೋಷಿಸಬೇಕೆಂದು ನಾಡಿನ ಲಿಂಗಾಯತ ಮಠಗಳ ಸ್ವಾಮಿಗಳು ನನ್ನ ಬಳಿ ಬಂದು ಮನವಿ ಮಾಡಿದ್ದರು. ಇದು ವೈಯಕ್ತಿಕವಾಗಿ ನನ್ನ ಅಪೇಕ್ಷೆಯಾಗಿತ್ತು. ಬಸವಣ್ಣನ ಕಾಯಕ ಮತ್ತು ದಾಸೋಹ ತತ್ವಗಳು ನಮ್ಮ ಸರ್ಕಾರಕ್ಕೆ ಪ್ರೇರಣೆಯಾಗಿವೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಇಂದು ಎಲ್ಲ ರಾಜಕಾರಣಿಗಳ ಬಾಯಲ್ಲಿ ಬಸವಣ್ಣನ ಹೆಸರು ಬರುತ್ತದೆ. ಚುನಾವಣಾ ಭಾಷಣಗಳಲ್ಲಿ ಬಸವಣ್ಣನ ವಚನಗಳನ್ನು ಹೇಳಿದವರು ನಂತರ ಅವರ ತತ್ವಗಳಿಗೆ ವಿರುದ್ಧವಾಗಿ ನಡೆದುಕೊಂಡ ಉದಾಹರಣೆಗಳು ಸಾಕಷ್ಟಿವೆ. ಬಸವಣ್ಣನ್ನು ಕೇವಲ ಸ್ಥಾವರಕ್ಕೆ ಸೀಮಿತಗೊಳಿಸಿ ಅವನ ಆಶಯಗಳನ್ನು ಜನರಿಂದ ದೂರ ಇಡುವ ಯತ್ನಗಳು ಕೂಡ ನಡೀತಾನೇ ಇದ್ದಾವೆ. 12ನೇ ಶತಮಾನದಲ್ಲಿ ದಲಿತ ಮೇಲ್ಜಾತಿಯ ನಡುವೆ ಮದುವೆ ಏರ್ಪಡಿಸಿ ಕ್ರಾಂತಿಕಾರಿ ಹೆಜ್ಜೆ ಇಟ್ಟವರು ಬಸವಣ್ಣ. ಈ ನೆಲದಲ್ಲಿ ಈಗಲೂ ಬೇರೆ ಜಾತಿ ಧರ್ಮದ ಯುವಕ ಯುವತಿ ಪ್ರೀತಿಸಿದರೆ ಹೆತ್ತವರೇ ಕೊಲೆ ಮಾಡುವುದು, ಊರಿಂದ ಬಹಿಷ್ಕಾರ ಮಾಡುವುದು ಮುಂತಾದ ವಿಕೃತಿಗಳು ಮುಲಾಜಿಲ್ಲದೆ ನಡೆಯುತ್ತಲೇ ಇವೆ. ಅದನ್ನು ತಡೆಯಲು ಸರ್ಕಾರ, ಸಮಾಜ ವಿಫಲವಾಗಿವೆ.
ಈ ನಡವಳಿಕೆ ಬಸವಣ್ಣನಿಗೆ ಮಾಡುವ ಅವಮಾನವೇ ಆಗಿದೆ. ಸಾಂಸ್ಕೃತಿಕ ನಾಯಕ ಎಂದು ಘೋಷಣೆ ಮಾಡಿದರೆ ಸಾಲದು. ಬಸವಣ್ಣವರ ಆಶಯಗಳನ್ನು ಕಾರ್ಯರೂಪಕ್ಕೆ ತರಬೇಕು. ಮೌಢ್ಯ ಅಸ್ಪೃಶ್ಯತೆ ನಿವಾರಣೆ ಸಮಾಜ ನಿರ್ಮಾಣವಾಗಬೇಕು. ಅದುವೇ ನಾವು ನೀವೆಲ್ಲರೂ ವಿಶ್ವಗುರು ಬಸವಣ್ಣನಿಗೆ ನೀಡುವ ನಿಜವಾದ ಗೌರವ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.